ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಶಾಲೂಸ್ ವೇ ಆಫ್ ಲೈಫ್. ಹೇಗಿದ್ದೀರಾ ಎಲ್ರೂ? ನಾವಿವತ್ತು ಮಲೆನಾಡು ಪ್ರದೇಶಕ್ಕೆ ಅಂದರೆ ವೆಸ್ಟರ್ನ್ ಘಾಟಿಗೆ ಹೋಗ್ತಾ ಇದ್ದೇವೆ. ನೋಡುವ ಅಲ್ಲಿ ಯಾವ ರೀತಿಯೆಲ್ಲ ಪ್ಲೇಸ್ ಇದೆ, ನಿಮ್ಮೊಟ್ಟಿಗೆ ನಾವು ಶೇರ್ ಮಾಡ್ತೇವೆ, ನಾವು ಕೂಡ ಎಂಜಾಯ್ ಮಾಡ್ತೇವೆ, ನೀವು ಕೂಡ ಎಂಜಾಯ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬನ್ನಿ ನೋಡ್ಕೊಂಡು ಬರೋಣ. ಸ್ಟಾಪ್ ಇಲ್ಲಿ, ಸ್ಟಾಪ್ ಇಲ್ಲಿ, ಸ್ಟಾಪ್ 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 ಸ್ಟಾಪ್. ಇದು ಕುದ್ರಿಮುಖದಿಂದ ಮುಂದೆ ಬರುವಾಗ ಇಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ನಾನು ಇಲ್ಲಿ ಬಂದಿದ್ದೇನೆ ಈ ಹ್ಯಾಂಗಿಂಗ್ ಬ್ರಿಡ್ಜಿಗೆ, ನನಗೆ ತುಂಬ ಭಯ ಆಗ್ತಾ ಉಂಟು. ನಿಮಗೆ ತೋರಿಸುವ ಅಂತ ಇಲ್ಲಿ ತನಕ ಬಂದಿದ್ದೇನೆ, ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇದು ತುಂಬ ಸುಂದರವಾಗಿದೆ. ನಾನು ನಿಂತಿದ್ದೇನಂತ ಎಲ್ಲ ಅಲ್ಲಾಡಿಸ್ತಾ ಇದ್ದಾರೆ. ನಾವೀಗ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗಿ ಬಂದೆವು. ಈಗ ಇಲ್ಲಿ ಜಾಂಬಳೆ ಅಂತ ಇದು ಪ್ಲೇಸ್. ಇಲ್ಲಿ ಒಂದು ಟೀ ಕುಡಿಯುವ ಅಂತ ನಿಂತಿದ್ದೇವೆ. ಎಲ್ಲ ಟೀ ಕುಡಿತಾ ಇದ್ದಾರೆ. ಇಲ್ಲಿ ಮೇಡಮ್ ಕೂಡ ಇದ್ದಾರೆ, ಒಳ್ಳೆ ಟೀ ಮಾಡಿ ಕೊಟ್ಟರು. ಮೇಡಮ್ ಹಾಯ್. ಹಾಯ್. ನಿಮ್ಮ ಈ ಹೋಟೆಲದ ಹೆಸರೆಂತ ಮೇಡಮ್? ಗ್ರೀನ್ಲ್ಯಾಂಡ್ ಕಾಫಿ ಕುದ್ರೆಮುಖ. ಖಾಲಿ ತಿಂಡಿ ಎಲ್ಲ ಉಂಟಾ ಇಲ್ಲಿ? ತಿಂಡಿ ಮಾಡುವಂತದೇನಿಲ್ಲ, ರೆಡಿ ಇದೆ ಮಾಡ್ಕೊಳ್ಳೋಣ. ಟೀ ಕಾಫಿ ಇದೆ, ಕಾಫಿ ಪೌಡ್ರು, ಟೀ ಇದೆ, ಕಾಫಿ ಇದೆ, ಚಿಪ್ಸ್ ಇದೆ, ಹಪ್ಪಳ, ಸಂಡಿಗೆ, ಡ್ರೈ ಫ್ರೂಟ್ಸ್, ಗೋಡಂಬಿ ಕ್ಯಾಫಿ ಇದೆ, ಟೀ ಮಸಾಲಾ ಅದೆಲ್ಲ ಸಿಗ್ತದಲ್ಲ ಇಲ್ಲಿ? ಎಲ್ಲ ಸಿಗ್ತದೆ. ಎಷ್ಟು ಗಂಟೆ ತನಕ ಓಪನ್ ಇರ್ತದೆ? 6:30 ಇರ್ತೀವಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇವಾಗ ಕಳಸದಲ್ಲಿದ್ದೇವೆ. ಈ ಕಳಸದ ಟೀ ಎಸ್ಟೇಟ್ ಇದು ತುಂಬ ಸುಂದರವಾಗಿ ಕಾಣ್ತಾ ಉಂಟು. ಈ ತುಂಬ ದೊಡ್ಡದಿದೆ. ನಾವು ಈ ಟೀ ಎಸ್ಟೇಟ್ ಒಳಗೆ ಈ ದಾರಿ ಎಲ್ಲ ಇದೆ, ನಡ್ಕೊಂಡು ಹೋಗ್ಬೋದು, ಫೋಟೋಸ್ ಎಲ್ಲ ತೆಗಿಬೋದು. ಅಲ್ಲಿ ಟೆಂಪಲ್ ಕೂಡ ಇದೆ ಒಂದು, ಆ ಟೆಂಪಲ್ಗೆ ಕೂಡ ಹೋಗ್ಲಿಕ್ಕೆ ಆಗ್ತದೆ, ಸ್ಟೆಪ್ಸ್ ಇದೆ. ಈ ಚಿಗುರಿನಿಂದಲೇ ಈ ಟೀಯನ್ನು ಮಾಡೋದು. ಈ ದೊಡ್ಡ ಎಲೆ ಪ್ರಯೋಜನ ಇಲ್ಲ, ಇಂಥ ಚಿಗುರುಗಳು ಇರಬೇಕು. ಈಗಾಗಲೇ ನೋಡಿ ತೆಗೆದಾಗಿದೆ ಅವರು, ಪುನಃ ಚಿಗುರಿದೆ. ಇದು ಮೈದಡಿ, ನಮ್ಮನ್ನು ಮೈಕೊಡವಿ ಕರೆದಿದೆ. ಈ ಸುಂದರವಾದ ಜಾಗವನ್ನು ನೋಡಿ, ಈ ಫಾಗ್ ನೋಡಿ, ನೋಡಲಿಕ್ಕೆ ತುಂಬ ಖುಷಿ ಆಗ್ತಾ ಉಂಟು. ಚಳಿ ಚಳಿ ಇದೆ. ನಾವು ಮೈದಡಿಯಿಂದ ಬರುವಾಗ ಈ ಸಣ್ಣ ಸಣ್ಣ ಫಾಲ್ಸ್ಗಳು ತುಂಬ ಇವೆ ನೋಡಲಿಕ್ಕೆ, ತುಂಬ ಚೆನ್ನಾಗಿ ಆಡಿದೆ. ಇಲ್ಲಿ ಒಂದು ಇದೆ, ಇದು ಕಿರಿಗಿಲ ಮನೆ ಅಂತ ಉಂಟು. ಇಲ್ಲಿ ಸ್ವಲ್ಪ ನೀರಲ್ಲೆಲ್ಲ ಆಡ್ಬೋದು,
ನೀವು ಇಲ್ಲಿ ಬನ್ನಿ ನಿಮ್ಮ ಫ್ಯಾಮಿಲಿ ಒಟ್ಟಿಗೆಲ್ಲ ಸ್ನಾಕ್ಸ್ ಎಲ್ಲ ತಂದು ಇಲ್ಲಿ ಕುತ್ಕೊಂಡು ತಿಂದು ಎಂಜಾಯ್ ಮಾಡಬಹುದು ಆದ್ರೆ ಕಸವನ್ನು ಮಾತ್ರ ಹಾಕಬೇಡಿ ನೇಚರ್ ಅನ್ನು ಹಾಳ್ ಮಾಡಬೇಡಿ ಯಾಕಂದ್ರೆ ಇಷ್ಟು ಸುಂದರವಾದ ನೇಚರ್ ಇದೆ ನಾವು ಕೂಡ ಈಗ ಈ ಫಾಲ್ಸ್ ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ತೇವೆ ನೀರಲ್ಲಿ ಆಡ್ತೇವೆ ಮತ್ತೆ ಮುಂದೆ ಹೋಗ್ತೇವೆ ಒಬ್ರು ಲೋಕಲ್ ಇದ್ದಾರೆ ಅವರ ಹತ್ರ ಮಾತಾಡುವ ಮತ್ತೆ ಯಾವ ಈ ಜಾಗದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳುವ ನಮಸ್ತೆ ನಮಸ್ತೆ ಅಮ್ಮ ನಿಮ್ಮ ಹೆಸರು ನಾರಾಯಣ ಗೌಡ್ರು ನೀವು ಇಲ್ಲಿಯವರೇ ಇಲ್ಲಿಯವರೇ ನಿಮ್ಮ ಮನೆ ನಮ್ಮ ಮನೆ ಇಲ್ಲೇನೆ ನಮಗೆ ಈ ಸ್ವಲ್ಪ ಜಾಗದ ಬಗ್ಗೆ ಸ್ವಲ್ಪ ಹೇಳ್ತೀರಾ ಜಾಗ ಇಲ್ಲಿ ಈಗ 2 3 ವರ್ಷದಿಂದ ನಮಗೆ ತುಂಬಾ ಕಷ್ಟ ಇದೆ ಯಾಕಂದ್ರೆ ಇಲ್ಲಿ ಈಗ ಮಳೆ ಜಾಸ್ತಿ ಆಗಿದ್ರಿಂದ ಇಲ್ಲಿ ಕೃಷಿ ಕಾರ್ಮಿಕರಿಗೆ ಬಾರಿ ಕಷ್ಟ ಆಗಿದೆ ತುಂಬಾ ಎಲ್ಲ ವಲಸೆ ಹೋಗಿದ್ದಾರೆ ಈಗ ಮಳೆ ಜಾಸ್ತಿ ಆಯ್ತು ಇವಾಗ ಈಗ 3 ವರ್ಷದಿಂದ 19 ರಿಂದ 18 ರಿಂದ ಹಿಡಿದು 19 20 ರಲ್ಲಿ ಭಾರಿ ಮಳೆ ಈ ವರ್ಷನೂ ಮಳೆ ಆಗಿದೆ 21 ರಲ್ಲೂ ಮಳೆ ಆಗಿದೆ ಕಂಟಿನ್ಯೂಸ್ ಬಿಡದೆ ಮಳೆ ಬಂದಿದೆ ಅದರಿಂದ ಗುಡ್ಡ ಕುಸಿತಿದೆ ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರಿ ನಮ್ಮ ಪುರಿಯರ ಕಾಲದಿಂದನೂ ಇದೀವಿ ಪಿತಾಜಿ ಕಾಲದಿಂದನೂ ಇಲ್ಲೇ ಇದೀವಿ ಎಷ್ಟು ಜಾಗ ಉಂಟು ನಿಮಗೆ ನಮಗೆ ಒಂದು 15 25 ಎಕರೆ ಜಾಗ ಉಂಟು ಕೃಷಿ ಎಲ್ಲ ಕೃಷಿ ಮತ್ತೆ ಕಾಫಿ ಎಲ್ಲ ಇದೆ ಕಾಫಿ ಅಡಿಕೆ ಇದೆ ಅಡಿಕೆ ಇದೆ ಅದರಿಂದವೇ ನಿಮ್ಮ ದಿನ ಹೋಗೋದು ಅದರಿಂದನೇ ದಿನ ಹೋಗೋದು ನಮ್ಮ ಕುಟುಂಬ ದೊಡ್ಡದು ಅದರಿಂದನೇ ದಿನ ಹೋಗ್ತಿದೆ ಅದರಿಂದನೇ ಏನು ಜಾಗ ಏನಾದರೂ ಹೋಗಿದ ನಮ್ಮದು ಒಂದು 10 ಎಕರೆ ಜಾಗ ಹೋಗಿದೆ ಇದೆ ಕುಸಿತದಲ್ಲಿ ಕುಸಿತದಲ್ಲಿ ಹೋಗಿರೋದು ಆಯ್ತು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಾವೀಗ ರಾಣಿ ಜರಿ ಎಂಬ ಜಾಗಕ್ಕೆ ಬಂದಿದ್ದೇವೆ ಇಲ್ಲಿ ಸ್ವಲ್ಪ ನಡೆಯಲಿಕ್ಕೆ ಇದೆ 1 ಕಿಲೋಮೀಟರ್ ಕಾಡಲ್ಲಿ ನಡೆಯಲಿಕ್ಕೆ ಉಂಟು ಗಾಡಿ ಇಲ್ಲಿ ಕೆಳಗಡೆ ನಾವು ಇಟ್ಟಿದ್ದೇವೆ ಇಲ್ಲಿಂದ ನಡ್ಕೊಂಡು ಹೋಗ್ತೇವೆ ಅಲ್ಲಿ ಮುಟ್ಟಿದ ನಂತರ ಅಲ್ಲಿಯ ಒಂದು ನೇಚರ್ ಅನ್ನು ನಿಮಗೆ ತೋರಿಸ್ತೇವೆ ನಾವಿವಾಗ ಈ ರಾಣಿಜರಿ ಎಂಬಲ್ಲಿ ಬಂದು ತಲುಪಿದ್ದೇವೆ ಇಲ್ಲಿ ನೇಚರ್ ಎಲ್ಲ ಕಾಣ್ತಾ ಉಂಟು ಫಾಗ್ ಕಾಣ್ತಾ ಉಂಟು ನೋಡಲಿಕ್ಕೆ ತುಂಬಾ ಸೂಪರ್ ಆಗಿದೆ ಈ ಪ್ಲೇಸ್ ಇಲ್ಲಿ ಹೈಟಿಗೆ ಕೂಡ ಹೋಗಬಹುದು ಎದುರಲ್ಲಿ 8 ಕಿಲೋಮೀಟರ್ ಅಲ್ಲಿ ಒಂದು ಪೋರ್ಟ್ ಇದೆ ಅಲ್ಲಿ ಕೂಡ ಹೋಗಬಹುದು ಅಲ್ಲಿ ಬರಲಿಕ್ಕೆ ಬೆಳಿಗ್ಗೆ ಬಂದ್ರೆ ತುಂಬಾ ಒಳ್ಳೇದು ಈಗ ಮಧ್ಯಾಹ್ನ ಆಗಿದೆ ನಾನು ಒಂದು ಕಡೆ ನಿಂತಿದ್ದೇನೆ ನನಗೆ ಸ್ವಲ್ಪ ಇಲ್ಲಿ ಗುಂಡಿ ಎಲ್ಲ ಉಂಟು ನೋಡುವಾಗ ಎದ್ರಿಕೆ ಆಗ್ತದೆ ಆದರೆ ನೋಡುವ ಹೋಗ್ಲಿಕ್ಕೆ ಟ್ರೈ ಮಾಡ್ತೇನೆ ಅಲ್ಲಿ ಮೇಲುಗಡೆ ಒಂದು ಏನೋ ಫೋರ್ಟ್ ಥರ ಕಾಣ್ತಾ ಉಂಟು ಅಲ್ಲಿ ಹೋಗ್ಲಿಕ್ಕೆ ನನಗೆ ಆಗ್ತದಾ ಗೊತ್ತಿಲ್ಲ ಟ್ರೈ ಮಾಡ್ತೇನೆ ಇಲ್ಲಿ ಎದುರು ಕಡೆ ಕೂಡ ನಾವು ಹೋಗಿ ನೋಡಿಕೊಂಡು ಬರ್ತೇವೆ ಹಲೋ ಗಾಯ್ಸ್ ಈಗ ನಾನು ಮುಂದಿನ ವಿಡಿಯೋ ತೆಗಿತೇನೆ ಯಾಕಂದರೆ ನನ್ನ ಅಮ್ಮ ಹೇಳಿದ್ದು ಅವರಿಗೆ ತುಂಬ ಎದ್ರಿಕೆ ಆಗ್ತದಂತೆ ತುಂಬ ಹೈಟ್ ಉಂಟು ತುಂಬ ನಡೀಲಿಕ್ಕಿತ್ತು ತುಂಬ ಕ್ಲೈಂಬಿಂಗ್ ಎಲ್ಲ ಉಂಟು ಮತ್ತು ಎಂತ ಕಾಣೋದಿಲ್ಲ ಫುಲ್ ಫಾಗ್ ಇದು ಕ್ಯಾಮರದಲ್ಲಿ ವೈಟ್ ವೈಟ್ ಕಾಣ್ತದೆ ನಿಮಗೆ ಅದೆಲ್ಲ ಫಾಗ್ ತುಂಬ ಡೀಪ್ ಉಂಟು ಇದು ಇಲ್ಲಿ ಬಂದರೆ ತಲೆ ತಿರುಗ್ತದೆ ಇಲ್ಲಿಂದ ನೋಡುವಾಗ ಯಾಕಂದರೆ ಎಂತ ಕಾಣೋದೇ ಇಲ್ಲ ಎಂಡೆ ಇಲ್ಲದ ಹಾಗೆ ಕಾಣ್ತದೆ ಇದು ಇದು ಕ್ಯಾಮರದಲ್ಲಿ ಅಷ್ಟು ಚಂದ ಕಾಣಲಿಕ್ಕಿಲ್ಲ ನಿಮಗೆ ಆದರೆ ಕಣ್ಣಿನಲ್ಲಿ ಈಗ ಇಲ್ಲಿ ಪರ್ಸ್ನಲ್ ಆಗಿ ಇಲ್ಲಿ ಲೈವ್ ನೋಡುವಾಗ ತುಂಬಾ ಚಂದ ಉಂಟು ನೀವು ಕೂಡ ಬನ್ನಿ ಇಲ್ಲಿ ಮತ್ತೆ ಒಂದು ಅರ್ಧ ಗಂಟೆ 1 ಗಂಟೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ಮೈಂಡ್ ಎಲ್ಲ ಫ್ರೆಶ್ ಆಗ್ತದೆ ಮತ್ತೆ ತುಂಬ ಕೋಲ್ಡ್ ಉಂಟು ಎಂತ ಬಿಸಿಲು ಹಾಗೆಂತ ಇಲ್ಲ ಕೋಲ್ಡ್ ಉಂಟು ಅಲ್ಲಿ ಮನೆ ಕೂಡ ಕಾಣ್ತದೆ ನಿಮಗೆ ಕ್ಯಾಮರಾದಲ್ಲಿ ಕಾಣ್ತದ ಗೊತ್ತಿಲ್ಲ ಮನೆ ಎಲ್ಲ ಉಂಟು ನೀವು ಕೂಡ ಬರ್ಬೋದು ಇಲ್ಲಿ ನಾನು ಆ ಪಾಯಿಂಟ್ಗೆ ಹೋಗ್ತೇನೆ ಮತ್ತೆ ಅಲ್ಲಿಂದ ತೋರಿಸ್ತೇನೆ ಹೇಗೆ ಕಾಣ್ತದೆ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲಿ ಮುಟ್ಟುವವರಿಗೆ ಫಾಗ್ ಹೋದರೆ ಇನ್ನೂ ಕೂಡ ಚಂದ ಕಾಣ್ತದೆ ಇದು ಡೆಪ್ತನ್ನು ನಾನು ತೋರಿಸ್ತೇನೆ ಬನ್ನಿ ಅಲ್ಲಿ ಹೋಗೋಣ ಇಲ್ಲಿಂದ ನೋಡುವಾಗ ನಾನು ಮೋಡದ ಮೇಲೆ ನಿಂತಾಗೆ ಕಾಣ್ತಾ ಉಂಟು ವಿಸಿಬಿಲಿಟಿ ಕೇವಲ ಒಂದು 100 ಮೀಟರ್ ಇರ್ಬೋದು 100 ಮೀಟರ್ಗಿಂತ ಜಾಸ್ತಿ ಅಂತ ಕಾಣೋದಿಲ್ಲ ಫಾಗೇ ಫಾಗ್ ಎಲ್ಲ ಕಡೆ
ಫುಲ್ ವೈಟ್ ವೈಟ್ ಕಾಣ್ತಾ ಉಂಟು. ಗುಡ್ಡ ತೋರಿಸಿದೆ, ಅದರ ಹಾಫೇ ಮುಟ್ಟಿದ್ದೇನೆ. ಸ್ವಲ್ಪ ರಿಸ್ಕ್ ತಗೊಂಡು ಸೈಡಿಗೆ ಹೋಗ್ತೇನೆ ಮೆಲ್ಲನೆ, ಹಿಂಗೆ ತೋರಿಸ್ಲಿಕ್ಕೆ ಇಷ್ಟು ಡೀಪ್ ಉಂಟಂತ. ಆಚಿನ ನೋಡಿದ್ರೆ ಫುಲ್ಲು ಡೀಪ್. ಇಲ್ಲಿ ಕೆಳಗಿಂದ ನಾನು ಏರ್ಕೊಂಡು ಮೇಲೆ ಬಂದೆ. ಅಮ್ಮ ಎಲ್ಲಿ ಆ ಕೆಳಗಿದ್ದಾರೆ, ಅಲ್ಲಿ ಅವರಿಗೆ ನಡಿಲಿಕ್ಕೆ ಇದು ಹೆದರಿಕೆ ಆಯ್ತಂತೆ. ನೋಡುವಾಗಲೇ ಹೆದರಿಕೆ ಆಗ್ತದೆ, ಆದರೆ ಯಾರು ಅಡ್ವೆಂಚರಸ್ ಎಲ್ಲ ಇದ್ದರೆ ಬನ್ನಿ, ಒಂದು ಕೆಲಸಕ್ಕೆ ಬಂದರೆ ಇಲ್ಲೊಂದು ಬಂದು ನೋಡಿ, ನೇಚರ್ದು ಬ್ಯೂಟಿ ನೋಡಿ, ಇಷ್ಟು ಡೀಪ್ ಉಂಟಂತ. ನಾನು ಈ ಗುಡ್ಡವನ್ನು ಏರುವಾಗ ನನಗೆ ಕೆಲವರು ನಮ್ಮ ಊರಿನವರು ಸಿಕ್ಕಿದ್ರು. ಅವರೊಟ್ಟಿಗೆ ಮಾತಾಡುವ ಮತ್ತು ಅವರ ಎಕ್ಸ್ಪೀರಿಯನ್ಸನ್ನು ಕೇಳುವ ಅಂತ ನಾನು ಅವರು ಇಲ್ಲಿ ನಿಂತಿದ್ದೇನೆ. ಯಾರು ಮಾತಾಡ್ತಾರೆ ನೋಡುವ. ನಿಮ್ಮ ಹೆಸರು? ವಿನೋದ್. ವಿನೋದ್ ಅಂತ. ವಿನೋದ್ ಅವರು ಇದ್ದಾರೆ ಇಲ್ಲಿ ಬಂದು, ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಸ್ವಲ್ಪ ನಮ್ಮ ವ್ಯೂವರ್ಸ್ ಒಟ್ಟಿಗೆ ಶೇರ್ ಮಾಡ್ತೀರಾ? ತುಂಬಾ ಖುಷಿ ಆಗ್ತಿದೆ. ನಾವು ಮೂಡಿಗೆರೆಯಿಂದ ಬರ್ತಾ ಇದೀವಿ, ಇದು ಫಸ್ಟ್ ಟೈಮ್. ಐ ಲೈಕ್ ಇಟ್. ಪ್ಲೇಸ್ ಚೆನ್ನಾಗಿದೆ, ಫ್ಯಾಮಿಲಿ ಸಮೇತ ಎಲ್ಲ ಬರಬಹುದು. ಚೆನ್ನಾಗಿದೆ, ಸೂಪರ್, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ, ನಮ್ದು ಇದೇ ಊರು, ಬಟ್ ಬೇರೆಯವರಿಂದ ಬರೋರು ಒಂದ್ಸಲ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ, ಒಳ್ಳೆ ಪ್ಲೇಸ್. ಚಾನೆಲ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಶೇರ್ ಮಾಡಿ. ಹೌದು, ಇವರು ಹೇಳ್ತಿದ್ದಾರೆ ಈ ಜಾಗ ತುಂಬಾ ಚೆಂದ ಉಂಟಂತೆ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ ಎಲ್ಲ ಬಂದು ಇಲ್ಲಿ ಎಂಜಾಯ್ ಮಾಡಿ, ರಿಲ್ಯಾಕ್ಸ್ ಮಾಡಬಹುದು. ಥ್ಯಾಂಕ್ ಯು. ನಾನೀಗ ಮೇಲೆ ಬಂದು ಮುಟ್ಟಿದ್ದೇನೆ. ಇದು ಟಾಪ್ ಮೋಸ್ಟು. ಮತ್ತು ತುಂಬ ಸಾಕಾಯಿತು, ಮಾತಾಡಲಿಕ್ಕೆ ಕೂಡ ಆಗ್ತಾಯಿಲ್ಲ. ಕ್ಲೈಂಬಿಂಗ್ ಮಾಡಿಕೊಂಡು ಬಂದೆ. ಈಗ ನೋಡಿ, ನಾನು ಕ್ಲೌಡ್ಸ್ನ ಮೇಲೆ ಕಡೆ ನಿಂತ ಹಾಗೆ ಫೀಲ್ ಆಗ್ತಾ ಉಂಟು. ಎಲ್ಲ ಕ್ಲೌಡ್ಸ್ ಕೆಳಗಡೆ ಉಂಟು, ನಾನು ಮೇಲಿದ್ದೇನೆ. ತುಂಬಾ ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್. ಇದು ಇಲ್ಲಿ ಬಂದರೆ ಇಲ್ಲೊಂದು ಬರಲೇಬೇಕು. ಸ್ವಲ್ಪ ಕಷ್ಟ ಆಗ್ತದೆ ಕ್ಲೈಂಬಿಂಗ್ ಎಲ್ಲ ಮಾಡಲಿಕ್ಕೆಂಡು. ನೀರಿನದೊಂದು ಬಾಟಲ್ ತನ್ನಿ, ಮತ್ತು ಶೂಸ್ ಎಲ್ಲ ಹಾಕ್ಕೊಂಡು ಬನ್ನಿ. ಆ ಗುಡ್ಡ ಕಾಣ್ತಾ ಉಂಟು ನೋಡಿ. ಆ ಗುಡ್ಡದಲ್ಲಿ ಪೋರ್ಟ್ ಉಂಟು, ಅಲ್ಲಿ ಕೂಡ ಕ್ಲೈಂಬಿಂಗಿಗೆ ಹೋಗ್ಬೋದು. ಅಲ್ಲಿ ಬೆಳಿಗ್ಗೆ ಬರಬೇಕಂತೆ. ಬೆಳಿಗ್ಗೆ ಬಂದರೆ ಅವರು ಹೈಕಿಗೆ ತಗೊಂಡು ಹೋಗ್ತಾರೆ, ಗೈಡ್ಸ್ ಎಲ್ಲ ಇರ್ತಾರೆ. 8 ಕಿಲೋಮೀಟರ್ದು ಟ್ರೆಕ್ ಅದು, ಅದು ತುಂಬ ಕಷ್ಟ ಅದು. ಅದಕ್ಕೆ ಖಾಲಿ ಅದಕ್ಕೋಸ್ಕರನೇ ಬರಬೇಕು ಇಲ್ಲಿ. ಇದಕ್ಕೆ ನೀವು ಯಾವಾಗಲೂ ಬರ್ಬೋದು. ಮತ್ತು ನೀವು ಈ ಸುಂದರವಾದ ಪರಿಸರವನ್ನು ಅನುಭವಿಸಬಹುದು. ಎಂಥ ಚೆಂದ. ನಾನೀಗ ಕೆಳಗೆ ಹೋಗ್ತೇನೆ, ಮತ್ತು ಮಮ್ಮಿಗೆ ತೋರಿಸ್ತೇನೆ ಎಲ್ಲಿ ಮುಟ್ಟಿದ್ದೇನಂತೆ. ಮತ್ತು ಅವರು ಕಂಟಿನ್ಯೂ ಮಾಡ್ತಾರೆ ಮುಂದಿನ ವೀಡಿಯೋನ. ಈಗ ನೋಡಿ, ಫಾಗ್ ಎಲ್ಲ ಕ್ಲೀನ್ ಆಯಿತು, ಸಡನ್ಲಿ ಕ್ಲೀನ್ ಆಯಿತು. ಫುಲ್ಲು ವೈಟ್ ವೈಟ್ ಫಾಗ್ ಇತ್ತು, ಈಗ ಕ್ಲೀನ್ ಆಯಿತು. ಕಾಣ್ತದೆ ಎಷ್ಟು ಡೀಪ್ ಉಂಟಂತ, ತುಂಬ ಡೀಪ್ ಉಂಟು. ಅಲ್ಲಿ ರಸ್ತೆ ಕೂಡ ಕಾಣ್ತಾ ಉಂಟು, ಊರೆಲ್ಲ ಇದೆ ಕೆಳಗಡೆ. ಈಗ ಕೂಡ ಇನ್ನೊಂದ್ಸರ್ತಿ ಫಾಗ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ನಾನೀಗ ಹೋಗ್ತೀನಿ ಕೆಳಗಡೆ. ನಾವು ಇಲ್ಲಿ ರಾಣಿ ಜರಿ
ಈ ಪ್ಲೇಸಿಗೆ ಹೋಗುವಾಗ ಅಲ್ಲಿ ಮೇಲೆ ಯಾವುದೇ ಫುಡ್ ಸಿಗುವುದಿಲ್ಲ. ಇಲ್ಲಿ ಹೋಗುವಾಗಲೇ ಒಂದು ದಾರಿಯಲ್ಲಿ ಒಂದು ಇಕೋ ಫ್ರೆಂಡ್ಸ್ ಕ್ಯಾಂಟೀನ್ ಅಂತ ಇದೆ. ಅಲ್ಲಿ ನಮಗೆ ಯಾವುದು ಐಟಮ್ ಬೇಕು ಅಂದರೆ ಯಾವುದು ಫುಡ್ ಬೇಕಂತ ಅವರಿಗೆ ಬುಕ್ ಮಾಡಿ ಹೋದರೆ ಅವರು ರೆಡಿ ಮಾಡಿ ಇಡ್ತಾರೆ. ವೆಜ್ ಇದೆ, ನಾನ್ ವೆಜ್ ಇದೆ, ಬಿಸಿ ಬಿಸಿಯಾದ ಒಳ್ಳೆ ಫುಡ್ಡನ್ನು ಅವರು ರೆಡಿ ಮಾಡಿ ಇಡ್ತಾರೆ. ನಾವು ಹಿಂದೆ ಬಂದು ಊಟ ಮಾಡಿ ಹೋಗ್ಬೋದು ಮಧ್ಯಾಹ್ನ ಹೊತ್ತು ಬಂದಲ್ಲಿ. ನಾವಿವಾಗ ಇಲ್ಲಿ ಊಟ ಮಾಡಲಿಕ್ಕೆ ಬಂದಿದ್ದೇವೆ, ಅವರು ರೆಡಿ ಮಾಡಿ ಇಟ್ಟಿದ್ದಾರೆ. ನಾವು ಚಿಕನ್ ಫ್ರೈ ಮತ್ತು ಫೋಕು ರೈಸ್ ಅದೆಲ್ಲ ಹೇಳಿದ್ದೇವೆ. ನೀವು ಇಲ್ಲಿ ಬಂದರೆ ಇಲ್ಲಿ ಒಂದು ವಿಸಿಟ್ ಕೊಡಿ, ಅವರಿಗೆ ಮೀಟ್ ಆಗಿ ನಿಮ್ಮ ಫುಡ್ಡನ್ನು ಆರ್ಡ್ರ್ ಕೊಟ್ಟು ಮೇಲೆ ರಾಣಿಜರಿಗೆ ಹೋಗಿ. ಚೆನ್ನಾಗಿದೆ ಸಾರು, ರೈಸ್, ಚಿಕನ್ ಫ್ರೈ, ಫೋರ್ಕ್ ಎಲ್ಲ ತುಂಬ ಟೇಸ್ಟ್ ಇದೆ, ಯಮ್ಮಿ ಇದೆ, ಹಸಿವೆ ಕೂಡ ಆಗಿದೆ. ನಮ್ಮ ಈ ಇವತ್ತಿನ ಕಳಸದ ಟ್ರಿಪ್ ಮುಗೀತು. ನಾವು ತುಂಬಾ ಎಂಜಾಯ್ ಮಾಡಿದೆವು. ತುಂಬ ಒಳ್ಳೆಯ ಪ್ಲೇಸ್, ತುಂಬ ನೇಚರ್ ತುಂಬ ಒಳ್ಳೆಯದಿದೆ ಮತ್ತು ತುಂಬ ಎಂಜಾಯ್ ಮಾಡಿದೆವು ನಾವು. ನೀವು ಕೂಡ ನಮ್ಮ ಒಟ್ಟಿಗೆ ಎಂಜಾಯ್ ಮಾಡಿದ್ದೀರಂತ ಭಾವಿಸ್ತೇನೆ. ನಾವು ಈ ಥರನೇ ಹೊಸ ಹೊಸ ವೀಡಿಯೋಗಳನ್ನು ಹಾಕ್ತಾ ಇರ್ತೇವೆ. ನಮ್ಮ ಒಟ್ಟಿಗೆ ನೀವು ಕನೆಕ್ಟ್ ಆಗಿರಿ. ನಮ್ಮ ಮತ್ತೆ ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಸಿಗುವ ಮುಂದಿನ ವೀಡಿಯೋದಲ್ಲಿ. ಅಷ್ಟರ ತನಕ ಅಷ್ಟೇ, ಹೆಲ್ತಿ, ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.